ವಾಸವಿ ಸಾಹಿತ್ಯ ಕಲಾ ವೇದಿಕೆ ಅರ್ಪಿಸುವ ಪುಸ್ತಕ ವಾಚನದ ಸರಣಿ ಕಾರ್ಯಕ್ರಮದಲ್ಲಿ 48ನೇ ಕಾರ್ಯಕ್ರಮ. ಕಳೆದ ವಾರದ ಮುಂದುವರಿದ ಭಾಗ ಮೂರು, ಮಧುಮೇಹ ಜೀವನ ಸಂಗಾತಿ. ಪುಸ್ತಕ ಬರೆದವರು ಡಾಕ್ಟರ್ ಸುರೇಶ್ ವಿ ಸಗರದ, ಹೃದಯ ರೋಗ ತಜ್ಞರು ರಾಯಚೂರು. ಕಳೆದ ವಾರದಲ್ಲಿ ನಾವು ಮಧುಮೇಹಕ್ಕೆ ಸಂಬಂಧಿಸಿದಂತೆ ಪಾದಗಳ ರಕ್ಷಣೆ, ನರ ರೋಗ, ನರಕ್ಕೆ ಆಗುವಂತಹ ತೊಂದರೆಗಳು, ಚಿಕ್ಕ ಮಕ್ಕಳಲ್ಲಿ ಬರುವ ಮಧುಮೇಹದ ಸಮಸ್ಯೆ ಮತ್ತು ಗರ್ಭಿಣಿ ಮತ್ತು ಮಧುಮೇಹದ ಬಗ್ಗೆ ವಿಚಾರಗಳನ್ನ ನೋಡಿದ್ವಿ. ಈ ಬಾರಿ ಮೂತ್ರಕೋಶದ ತೊಂದರೆ, ಕಣ್ಣಿನ ತೊಂದರೆ ಮತ್ತು ಬೊಜ್ಜುತನ, ಇವುಗಳ ಬಗ್ಗೆ ಮತ್ತೆ ಸಕ್ಕರೆ ಪ್ರಮಾಣ ಕಡಿಮೆಯಾಗುವಿಕೆ, ಇವುಗಳ ಬಗ್ಗೆ ಕೆಲವು ಮಾಹಿತಿಗಳನ್ನ ತಿಳಿದುಕೊಳ್ಳೋಣ. ಮಧುಮೇಹ ಮತ್ತು ಮೂತ್ರಕೋಶದ ತೊಂದರೆ. ಮೂತ್ರಕೋಶಗಳು ಕಾರ್ಯನಿರ್ವಹಿಸದೇ ಇರುವುದಕ್ಕೆ ಮುಖ್ಯ ಕಾರಣ ಮಧುಮೇಹ ರೋಗವೆಂದು ಕಂಡುಬಂದಿದೆ. ಸುಮಾರು 50%ರಷ್ಟು ಮೂತ್ರಕೋಶಗಳ ತೊಂದರೆಗೆ ಮಧುಮೇಹ ರೋಗವೇ ಕಾರಣ. ಜೀವಿತಾವಧಿಯಲ್ಲಿ 30%-50% ಮಧುಮೇಹ ರೋಗಿಗಳಲ್ಲಿ ಮೂತ್ರಕೋಶದ ತೊಂದರೆ ಇರುವುದು ಕೂಡ ಅಂಕಿಅಂಶಗಳಿಂದ ಕಂಡುಬಂದಿದೆ. ಯಾವ ರೀತಿಯ ಮಧುಮೇಹದ ರೋಗಿಗಳಲ್ಲಿ ಮೂತ್ರಕೋಶದ ತೊಂದರೆ ಹೆಚ್ಚಾಗಿ ಕಾಣುತ್ತದೆ, ಅದನ್ನು ಆರಂಭದಲ್ಲಿ ಪತ್ತೆ ಹಚ್ಚುವುದು ಹೇಗೆ, ಮಧುಮೇಹ ರೋಗದ ವಿಧಿ, ಅವಧಿ ಮತ್ತು ತೀವ್ರತೆ ಮೂತ್ರಕೋಶಗಳ ತೊಂದರೆ ಉಂಟಾಗುವ ಸಂಭವನೀಯತೆಯನ್ನ ಗುರುತಿಸುತ್ತದೆ. ಮಧುಮೇಹದೊಂದಿಗೆ ರಕ್ತದೊತ್ತಡ ಅಧಿಕ ಇರುವವರಲ್ಲಿ ಮೂತ್ರಕೋಶದ ತೊಂದರೆ ಬೇಗನೆ ಬರುವುದಲ್ಲದೆ ತೀವ್ರತೆ ಕೂಡ ಹೆಚ್ಚಾಗಿರುತ್ತದೆ. ಪ್ರಥಮ ಮಾದರಿಯ ಅಂದ್ರೆ ಟೈಪ್ 1 ಡಯಾಬಿಟಿಸ್ ನಲ್ಲಿ ಮಧುಮೇಹ ರೋಗಿಗಳಲ್ಲಿ 5-15 ವರ್ಷಗಳ ಅವಧಿಯ ನಂತರ ಮೂತ್ರಕೋಶದ ತೊಂದರೆ ಕಂಡುಬರುತ್ತದೆ. ಆದರೆ ದ್ವಿತೀಯ ಮಾದರಿಯ ಟೈಪ್ 2 ಡಯಾಬಿಟಿಸ್ ಮಧುಮೇಹ ರೋಗಿಗಳಲ್ಲಿ ಪ್ರಥಮ ಬಾರಿ ರೋಗದ ಮಾಹಿತಿ ಕಂಡುಬಂದಾಗ ಮೂತ್ರಕೋಶದ ತೊಂದರೆ ಜೊತೆಯಲ್ಲಿಯೇ ಇರುವುದು ಕಂಡುಬರಬಹುದು. ಸಾಮಾನ್ಯವಾಗಿ ರಕ್ತ ಮತ್ತು ಮೂತ್ರದ ಪರೀಕ್ಷೆ ಮಾಡಿಸಿ ಅದರ ತೊಂದರೆಯನ್ನು ಕಂಡುಹಿಡಿಯಬಹುದು. ಮೂತ್ರದಲ್ಲಿ ಆಲ್ಬಮಿನ್ ಪ್ರಮಾಣ ಎಷ್ಟಿದೆ ಎಂದು ಪತ್ತೆ ಹಚ್ಚಬೇಕು. ಮೈಕ್ರೋ ಆಲ್ಬಮಿನ್ ಯೂರಿಯಾ ಪರೀಕ್ಷೆಯ ಮೂಲಕ ಮೂತ್ರದಲ್ಲಿ ಸಣ್ಣ ಪ್ರಮಾಣದಲ್ಲಿ ಇರುವ ಆಲ್ಬಮಿನ್ ಅನ್ನ ಅಳೆಯಬಹುದು. ಈ ಮೂಲಕ ಮೂತ್ರಕೋಶದ ಮೇಲೆ ಮಧುಮೇಹದ ದುಷ್ಪರಿಣಾಮವಾಗಿದೆ ಎನ್ನುವುದನ್ನ ಪತ್ತೆ ಹಚ್ಚಬಹುದು. ಮಧುಮೇಹದ ರೋಗಿಯು ಪ್ರತಿ 6 ತಿಂಗಳಿಗೊಮ್ಮೆ ಈ ಪರೀಕ್ಷೆಯನ್ನ ಮಾಡಿಸಿಕೊಳ್ಳಬೇಕು. ಈ ತೊಂದರೆಯನ್ನ ತಡೆಯುವುದು ಹೇಗೆ? ಸಕ್ಕರೆಯ ಪ್ರಮಾಣವನ್ನ ಸರಿಯಾಗಿ ನಿಯಂತ್ರಿಸಿಕೊಳ್ಳುವುದೇ ಒಂದು ದಾರಿ. ಜೀವನ ಶೈಲಿ, ಮಾತ್ರೆ, ಇನ್ಸುಲಿನ್ ಮೂಲಕ ಉಪವಾಸದ ಊಟದ ನಂತರದ ರಕ್ತದಲ್ಲಿನ ಸಕ್ಕರೆ ಪ್ರಮಾಣದ ಜೊತೆಗೆ HbA1c ಅನ್ನು 7ಕ್ಕಿಂತ ಕಡಿಮೆ ಇಡಲು ಪ್ರಯತ್ನಿಸಬೇಕು. ರಕ್ತದೊತ್ತಡ ನಿಗ್ರಹ ಅತಿ ಮುಖ್ಯ. ಎಲ್ಲ ಮಧುಮೇಹ ರೋಗಿಗಳು ರಕ್ತದೊತ್ತಡವನ್ನು 130/85 ಅದಕ್ಕಿಂತ ಕಡಿಮೆ ಇಟ್ಟುಕೊಳ್ಳಬೇಕು. ಇತ್ತೀಚೆಗೆ ಕೆಲವು ಮಾತ್ರೆಗಳನ್ನು ಮಧುಮೇಹ ರೋಗಿಗಳಿಗೆ ಮೂತ್ರಕೋಶದ ತೊಂದರೆ ತಡೆಯಲು ನೀಡಲಾಗುತ್ತೆ. ಇವುಗಳನ್ನು ಸಾಮಾನ್ಯವಾಗಿ ಇತರರಲ್ಲಿ BP ಕಡಿಮೆ ಮಾಡಲು ಉಪಯೋಗಿಸುವ ಮಾತ್ರೆಗಳೇ ಆಗಿವೆ. ಮಧುಮೇಹದಿಂದಾಗಿ ಮೂತ್ರಕೋಶದ ತೊಂದರೆ ತೀವ್ರವಾದಲ್ಲಿ ಅಂತಿಮವಾಗಿ ಡಯಾಲಿಸಿಸ್ ಅಥವಾ ಟ್ರಾನ್ಸ್ಪ್ಲಾಂಟೇಷನ್ಗೆ ಮೊರೆ ಹೋಗಬೇಕಾಗುತ್ತೆ. ಹಾಗಾಗಿ ಸಕ್ಕರೆಯ ಪ್ರಮಾಣವನ್ನ ಆದಷ್ಟು ನಾರ್ಮಲ್ ಸಹಜ ಸ್ಥಿತಿಯಲ್ಲಿ ಇಟ್ಕೊಳ್ಳುವಾಗ ನೋಡಿಕೊಳ್ಳುವುದು ಅತಿ ಮುಖ್ಯ, ಮೂತ್ರಕೋಶದ ತೊಂದರೆ ಬಾರದ ಹಾಗೆ. ಇನ್ನು ಕಣ್ಣಿನ ತೊಂದರೆ, ಕಣ್ಣು ಮತ್ತು ಮಧುಮೇಹ, ಇದರ ಬಗ್ಗೆ ನೋಡೋಣ. ಮಧುಮೇಹ ರೋಗದ ಪರಿಣಾಮ ಕಣ್ಣುಗಳ ಮೇಲೆ ಆಗುತ್ತದೆಯೇ? ಇದು ಮುಖ್ಯವಾಗಿ ರೆಟಿನಾದ ಮೇಲೆ ಆಗುತ್ತೆ. ಇದಲ್ಲದೆ ನರಗಳ ಮತ್ತು ಸ್ನಾಯುಗಳ ಮೇಲೆ ಅದರ ದುಷ್ಪರಿಣಾಮ ಕೆಲವರಲ್ಲಿ ಕಂಡು ಬರಬಹುದು. ಕಾರ್ನಿಯಾ, ಐರಿಸ್ ಮತ್ತು ಲೆನ್ಸ್ಗಳಲ್ಲಿ ಕೂಡ ಬದಲಾವಣೆಯನ್ನು ಕಾಣಬಹುದು. ಎಲ್ಲ ಮಧುಮೇಹ ರೋಗಿಗಳು ಕಣ್ಣಿನ ತೊಂದರೆಯಿಂದ ಬಳಲುವುದಿಲ್ಲ. ಆದರೆ ಮಧುಮೇಹದ ತೀವ್ರತೆ ಮತ್ತು ಅವಧಿ ಹೆಚ್ಚಾದಂತೆ ಕಣ್ಣಿನ ಮೇಲೆ ಉಂಟಾಗುವ ದುಷ್ಪರಿಣಾಮ ಹೆಚ್ಚಾಗುವುದು ಎಂದು ತಿಳಿದು ಬಂದಿದೆ. ಸಂಶೋಧನೆಯ ಪ್ರಕಾರ ಮಧುಮೇಹ ರೋಗ ಅವಧಿ 20 ವರ್ಷಕ್ಕೂ ಮೇಲ್ಪಟ್ಟಿದ್ದರೆ 60%-ರಷ್ಟು ದ್ವಿತೀಯ ಮಾದರಿಯ ಟೈಪ್ 2 ಡಯಾಬಿಟಿಸ್ನವರು ಮಧುಮೇಹ ರೋಗಿಗಳಲ್ಲಿ ಮತ್ತು ಸುಮಾರು ಎಲ್ಲ ಪ್ರಥಮ ಮಾದರಿಯ ಮಧುಮೇಹ ರೋಗಿಗಳಲ್ಲಿ ರೆಟಿನಾದ ತೊಂದರೆ ಕಂಡುಬರುತ್ತದೆ. ವಿಶ್ವದಲ್ಲಿನ ಅಂಧತ್ವಕ್ಕೆ ಮುಖ್ಯ ಕಾರಣ ಮಧುಮೇಹದಿಂದ ಕಣ್ಣುಗಳ ಮೇಲೆ ಆಗುತ್ತಿರುವ ದುಷ್ಪರಿಣಾಮವೇ. ಇದು ರೆಟಿನಾದಲ್ಲಿ ಆಗುವ ಬದಲಾವಣೆಯಿಂದ ಆಗುತ್ತದೆ. ಮಧುಮೇಹದ ರೋಗಿಗಳಿಂದಾಗುವ ರೆಟಿನಾದ ಬದಲಾವಣೆಗಳನ್ನ ಮುಖ್ಯವಾಗಿ 2 ವಿಧವಾಗಿ ವಿಂಗಡಿಸಲಾಗುವುದು. ಮೊದಲನೆಯದಾಗಿ ವೃದ್ಧಿಸದ ಮಧುಮೇಹದಿಂದಾಗಿ ಆಗುವ ರೆಟಿನಾದ ದುಷ್ಪರಿಣಾಮಗಳು, ನಾನ್ ಪ್ರೊಲಿಫರೇಟಿವ್ ಡಯಾಬೆಟಿಕ್ ರೆಟಿನೋಪತಿ, ಮತ್ತು ವೃದ್ಧಿಸುವ ಮಧುಮೇಹದಿಂದಾಗುವ ರೆಟಿನಾದ ದುಷ್ಪರಿಣಾಮಗಳು, ಪ್ರೊಲಿಫರೇಟಿವ್ ಡಯಾಬೆಟಿಕ್ ರೆಟಿನೋಪತಿ. ರೆಟಿನಾದ ಮೇಲೆ ಉಂಟಾಗುವ ದುಷ್ಪರಿಣಾಮ ಸಕ್ಕರೆಯ ಪ್ರಮಾಣ ಮತ್ತು ಅವಧಿಯ ಮೇಲೆ ಅವಲಂಬಿತವಾಗಿದೆ.
ರಕ್ತದೊತ್ತಡ ಮತ್ತು ಕೊಲೆಸ್ಟ್ರಾಲ್ ಪ್ರಮಾಣ ಹೆಚ್ಚಾಗಿದ್ದರೆ ತೊಂದರೆಯ ತೀವ್ರತೆಯೂ ಹೆಚ್ಚಾಗುತ್ತದೆ. ಇದಲ್ಲದೆ ಹೃದಯದ ಅಥವಾ ಮೂತ್ರಕೋಶದ ತೊಂದರೆ ಕಂಡು ಬಂದಲ್ಲಿ ರೆಟಿನಾದಲ್ಲಿಯೂ ಹೆಚ್ಚಿನ ಬದಲಾವಣೆಯನ್ನು ಕಾಣಬಹುದು. ಆದ್ದರಿಂದ ಸಕ್ಕರೆಯ ಪ್ರಮಾಣದ ನಿಯಂತ್ರಣದ ಜೊತೆಗೆ ರಕ್ತದೊತ್ತಡ ಮತ್ತು ಕೊಲೆಸ್ಟ್ರಾಲ್ ಪ್ರಮಾಣಗಳನ್ನು ನಿಯಂತ್ರಿಸುವುದು ಅಗತ್ಯವಾಗುತ್ತದೆ. ಎಲ್ಲ ಮಧುಮೇಹ ರೋಗಿಗಳು ಕಣ್ಣಿನ ಪರೀಕ್ಷೆ ಮಾಡಿಕೊಳ್ಳಬೇಕೆ? ಮಧುಮೇಹ ರೋಗಿಗಳು ಮಧುಮೇಹ ರೋಗ ಇದೆ ಎಂದು ತಿಳಿದಾಗ ಕಣ್ಣಿನ ತಜ್ಞರನ್ನ ಭೇಟಿಯಾಗಿ ಪರೀಕ್ಷೆಯನ್ನ ಮಾಡಿಸಿಕೊಳ್ಳಬೇಕು. ಯಾವುದೇ ಕಣ್ಣಿನ ತೊಂದರೆ ಕಂಡು ಬಂದಲ್ಲಿ ಕೂಡಲೇ ಪುನಃ ಪರೀಕ್ಷೆಯನ್ನ ಮಾಡಿಕೊಳ್ಳಬೇಕು. ಬೆಳವಣಿಗೆ ಇಲ್ಲದ ಮಧುಮೇಹ ರೆಟಿನೋಪತಿ ಹೊಂದಿದವರು 6-12 ತಿಂಗಳಿಗೊಮ್ಮೆ ಪುನಃ ಪರೀಕ್ಷೆ ಮಾಡಿಕೊಳ್ಳಬೇಕು. ಅತಿ ಕಡಿಮೆ ಅಥವಾ ಕಡಿಮೆ ಬದಲಾವಣೆಗಳನ್ನು ಹೊಂದಿದ ಅಂದ್ರೆ ನಾನ್ ಪ್ರೊಲಿಫರೇಟಿವ್, ಹೆಚ್ಚು ಅಥವಾ ಅತಿ ಹೆಚ್ಚು ಬದಲಾವಣೆಗಳು ಇದ್ದಲ್ಲಿ 2-4 ತಿಂಗಳಿಗೊಮ್ಮೆ ಪರೀಕ್ಷೆಯನ್ನ ಪುನಃ ಮಾಡಿಕೊಳ್ಳಬೇಕು. ಬೆಳವಣಿಗೆ ಹೊಂದುವ ಮಧುಮೇಹ ರೆಟಿನಾ ಹೊಂದಿರುವವರು ಪ್ರತಿ 2 ತಿಂಗಳಿಗೊಮ್ಮೆ ಪರೀಕ್ಷೆ ಮಾಡಿಸಿಕೊಳ್ಳುವುದು ಅಗತ್ಯವಿರುತ್ತದೆ. ಹಾಗೆಯೇ ರೆಟಿನಾದ ಮ್ಯಾಕ್ಯುಲಾ ಭಾಗದಲ್ಲಿ ನೀರು ತುಂಬಿದ್ದರೆ ಅಂಥವರು ಸಹ ಪ್ರತಿ 2 ತಿಂಗಳಿಗೊಮ್ಮೆ ಪರೀಕ್ಷೆ ಮಾಡಿಸಿಕೊಳ್ಳುವ ಅವಶ್ಯಕತೆ ಇದೆ. ಪರೀಕ್ಷಿಸಿದ ವೈದ್ಯರ ಸಲಹೆಯಂತೆ ಚಿಕಿತ್ಸೆಯನ್ನು ಮುಂದುವರಿಸಬೇಕು. ರೆಟಿನಾದಲ್ಲಿರುವ ಬದಲಾವಣೆಗಳನ್ನು ಕಂಡುಹಿಡಿಯುವುದು ಹೇಗೆ? ಕಣ್ಣಿನ ತಜ್ಞರು ಮಧುಮೇಹದ ರೋಗದ ಅವಧಿ, ನಿಯಂತ್ರಣ, ಔಷಧಗಳ ಕುರಿತು ವಿವರಣೆಯನ್ನು ಪಡೆದ ನಂತರ ದೃಷ್ಟಿ ಶೋಧನಾ ಉಪಕರಣದ ಮೂಲಕ ರೆಟಿನಾವನ್ನ ಅವಲೋಕಿಸುತ್ತಾರೆ. ರೆಟಿನಾದಲ್ಲಾಗಿರುವ ಬದಲಾವಣೆಗಳನ್ನ ದಾಖಲಿಸುತ್ತಾರೆ, ಬದಲಾವಣೆಯ ತೀವ್ರತೆಯನ್ನ ಅಳೆಯುತ್ತಾರೆ. ಇದಲ್ಲದೆ ಬಣ್ಣದ ಫಂಡಸ್ ಛಾಯಾಚಿತ್ರ, ಕಲರ್ ಫಂಡಸ್ ಫೋಟೋಗ್ರಫಿ ಮತ್ತು ಫ್ಲೋರೋಸಿನ್ ಆಂಜಿಯೋಗ್ರಾಮ್ ಮೂಲಕ ರೆಟಿನಾದಲ್ಲಿರುವ ಬದಲಾವಣೆಗಳನ್ನು ಕಂಡುಹಿಡಿದು ಅದು ಬೆಳವಣಿಗೆ ಹೊಂದುವ ಅಥವಾ ಬೆಳವಣಿಗೆ ಇಲ್ಲದ ಬದಲಾವಣೆಯನ್ನು ಬೇರ್ಪಡಿಸುತ್ತಾರೆ. ಇವುಗಳಲ್ಲಿ ಅವುಗಳ ತೀವ್ರತೆಯ ಮೇಲೆ ಅತಿ ಕಡಿಮೆ ಮತ್ತು ಅತಿ ಹೆಚ್ಚು ಎಂದು ವಿಂಗಡಿಸುತ್ತಾರೆ. ಫ್ಲೋರೋಸಿನ್ ಆಂಜಿಯೋಗ್ರಾಮ್ ಅವಶ್ಯಕತೆ ಎಲ್ಲರಿಗೂ ಇರುತ್ತದೆಯೇ? ಎಲ್ಲ ಮಧುಮೇಹ ರೋಗಿಗಳಿಗೆ ಈ ಪರೀಕ್ಷೆ ಅವಶ್ಯಕತೆ ಇರುವುದಿಲ್ಲ. ಮ್ಯಾಕುಲ ಭಾಗದಲ್ಲಿ ನೀರು ತುಂಬಿದ್ದರೆ ಈ ಪರೀಕ್ಷೆಯನ್ನು ಸಾಮಾನ್ಯವಾಗಿ ಮಾಡಲಾಗುವುದು. ಮಧುಮೇಹದ ಅದರಿಂದ ಆದ ದುಷ್ಪರಿಣಾಮಗಳು ಕಂಡು ಬಂದಲ್ಲಿ ಈ ಪರೀಕ್ಷೆಯನ್ನು ಮಾಡಬೇಕಾಗುತ್ತದೆ. ಮಧುಮೇಹ ರೋಗದಿಂದ ಆಗುವ ರೆಟಿನಾದ ದುಷ್ಪರಿಣಾಮಗಳನ್ನು ಕಂಡುಕೊಳ್ಳಲು ಬಹು ಉಪಯೋಗಿ ಪರೀಕ್ಷೆ ಬಣ್ಣದ ಫಂಡಸ್, ಕಲರ್ ಫಂಡಸ್ ಫೋಟೋಗ್ರಫಿ. ಬಹಳಷ್ಟು ಸಂದರ್ಭದಲ್ಲಿ ಈ ಪರೀಕ್ಷೆಯನ್ನು ಮಾಡಲಾಗುತ್ತದೆ. ರೆಟಿನಾದ ಮೇಲಾದ ದುಷ್ಪರಿಣಾಮಗಳಿಗೆ ಪರಿಹಾರವೇನು? ಲೇಸರ್ ಚಿಕಿತ್ಸೆ ಎಂದರೇನು? ಲೇಸರ್ ಚಿಕಿತ್ಸೆಯ ವಿಧಗಳೇನು? ಮಧುಮೇಹವನ್ನು, ರಕ್ತದೊತ್ತಡವನ್ನು ಮತ್ತು ರಕ್ತದಲ್ಲಿರುವ ಜಿಡ್ಡಿನ ಪ್ರಮಾಣವನ್ನು ಸರಿಯಾಗಿ ನಿಯಂತ್ರಿಸಬೇಕು. ರೆಟಿನಾದಲ್ಲಿರುವ ಬದಲಾವಣೆಗಳನ್ನು ಮತ್ತು ತೀವ್ರತೆಯನ್ನ ಕಂಡುಕೊಂಡು ಚಿಕಿತ್ಸೆಯನ್ನ ನೀಡಲಾಗುತ್ತೆ. ಮುಖ್ಯವಾಗಿ ಲೇಸರ್ ಅನ್ನ ಬಳಸಲಾಗುತ್ತೆ. ರೆಟಿನಾದಲ್ಲಿರುವ ದುಷ್ಪರಿಣಾಮಗಳಿಗೆ ಲೇಸರ್ ಚಿಕಿತ್ಸೆ ತುಂಬಾ ಸಹಕಾರಿ. ರೆಟಿನಾದಲ್ಲಿರುವ ಬದಲಾವಣೆಗಳು ತೀವ್ರತೆ ಕಡಿಮೆ ಇದ್ದಲ್ಲಿ ಲೇಸರ್ ಚಿಕಿತ್ಸೆ ಅಗತ್ಯವಿರುವುದಿಲ್ಲ. ತೀವ್ರತೆ ಹೆಚ್ಚಾಗಿದ್ದಲ್ಲಿ ತಕ್ಷಣ ಲೇಸರ್ ಚಿಕಿತ್ಸೆಯನ್ನ ಆರಂಭಿಸಲಾಗುವುದು. ಲೇಸರ್ ಚಿಕಿತ್ಸೆಯಲ್ಲಿ 2 ವಿಧಗಳಿವೆ. ಒಂದು ಸಂಪೂರ್ಣವಾದ ಲೇಸರ್ ಫೋಟೋ ಕೊಯಾಗ್ಯುಲೇಷನ್, ಇನ್ನೊಂದು ಕೇಂದ್ರೀಕರಿಸಿದ ಲೇಸರ್ ಫೋಟೋ ಕೊಯಾಗ್ಯುಲೇಷನ್. ರೆಟಿನಾದಲ್ಲಿರುವ ಬದಲಾವಣೆಗಳನ್ನು ಅವಲಂಬಿಸಿ ಲೇಸರ್ ಚಿಕಿತ್ಸೆಯನ್ನ ಪರಿಗಣಿಸಲಾಗುವುದು. ಕೆಲವೊಮ್ಮೆ ಕೇಂದ್ರೀಕರಿಸಿದ ಲೇಸರ್ ಚಿಕಿತ್ಸೆಯನ್ನ ಮೊದಲು ನೀಡಿ ನಂತರ ಸಂಪೂರ್ಣ ರೆಟಿನಾಕ್ಕೆ ಲೇಸರ್ ಚಿಕಿತ್ಸೆಯನ್ನ ನೀಡಲಾಗುತ್ತದೆ. ರೆಟಿನಾದಲ್ಲಿರುವ ಬದಲಾವಣೆಗಳನ್ನ ಅವಲಂಬಿಸಿ ಲೇಸರ್ ಚಿಕಿತ್ಸೆಯನ್ನ ಹಲವಾರು ಬಾರಿ ನೀಡಲಾಗುತ್ತದೆ. ಲೇಸರ್ ಚಿಕಿತ್ಸೆಯ ನಂತರ ಕಣ್ಣುಗಳ ಪರೀಕ್ಷೆಯನ್ನ ಪುನಃ ಮಾಡಿಕೊಳ್ಳಬೇಕು ಮತ್ತು ಬದಲಾವಣೆಗಳು ಕಂಡು ಬಂದರೆ ಪುನಃ ಲೇಸರ್ ನೀಡಬೇಕಾಗುತ್ತದೆ. ಲೇಸರ್ ಚಿಕಿತ್ಸೆಯಲ್ಲಿ ಗಂಡಾಂತರ ಇರುತ್ತದೆ. ದೃಷ್ಟಿ ಕುಗ್ಗುವಿಕೆ, ಮ್ಯಾಕ್ಯುಲ ಭಾಗದಲ್ಲಿ ನೀರು ತುಂಬುವುದು, ರೆಟಿನಾದ ಕಳಚುವಿಕೆ, ನಿಶಾಮ್ಧತೆ, ಗ್ಲೂಕೋಮಾ, ಸುಟ್ಟ ಗಾಯ ಇತ್ಯಾದಿಗಳು ಉಂಟಾಗಬಹುದು. ಮಧುಮೇಹದಿಂದ ಬಳಲುವ ಮಹಿಳೆ ಗರ್ಭ ಧರಿಸಿದಾಗ ರೆಟಿನಾದಲ್ಲಿರುವ ತೊಂದರೆ ಉಲ್ಬಣಗೊಳ್ಳುವ ಸಾಧ್ಯತೆ ಇರುತ್ತದೆ. ಗರ್ಭಾವಸ್ಥೆಯಲ್ಲಿ ಪ್ರತಿ 3 ತಿಂಗಳಿಗೊಮ್ಮೆ ಕಣ್ಣಿನ ಪರೀಕ್ಷೆ ಮಾಡಿಸಿಕೊಳ್ಳಬೇಕು. ಪ್ರಸವದ ನಂತರ 6 ವಾರಗಳ ಬಳಿಕ ಪುನಃ ತಪಾಸಣೆ ಮಾಡಿಕೊಳ್ಳಬೇಕು. ಇನ್ನು ಮಧುಮೇಹ ಮತ್ತು ಹೃದಯಕ್ಕೆ ಸಂಬಂಧಪಟ್ಟ ಕೆಲವು ವಿಚಾರಗಳನ್ನು ತಿಳಿದುಕೊಳ್ಳೋಣ. ಮಧುಮೇಹ ಮತ್ತು ಹೃದಯ. ಮಧುಮೇಹ ರೋಗಿಗಳಲ್ಲಿ ಹೃದಯ ರೋಗದ ಸಂಭವನೀಯತೆ ಎಷ್ಟು? ಹೃದಯ ರೋಗ ಹೆಚ್ಚಾಗಲು ಕಾರಣವೇನು? ಆಮೇಲೆ ಅದನ್ನ ಹೇಗೆ ಪತ್ತೆ ಹಚ್ಚುವುದು ಎನ್ನುವುದರ ಬಗ್ಗೆ ಕೆಲವು ಮಾಹಿತಿಗಳನ್ನು ತಿಳಿದುಕೊಳ್ಳೋಣ. ಸುಮಾರು 65-85% ಮಧುಮೇಹ ರೋಗಿಗಳ ಮರಣ ಹೃದಯ ಮತ್ತು ರಕ್ತನಾಳಗಳ ತೊಂದರೆಯಿಂದ ಉಂಟಾಗುತ್ತದೆ. ಸಾಮಾನ್ಯರಿಗಿಂತ 2-4 ಪಟ್ಟು ಹೆಚ್ಚೆಂದು ಇದು ತಿಳಿಸುತ್ತದೆ. ಇದರಿಂದಾಗಿ ಜೀವಮಾನದ ಅವಧಿ ಪುರುಷರಲ್ಲಿ 9.1 ಮತ್ತು ಮಹಿಳೆಯರಲ್ಲಿ 6.7 ಕಡಿಮೆಯಾಗುವುದು. ಸಾಮಾನ್ಯ ಗಂಡಾಂತರ ಚಿಹ್ನೆಗಳಾದ ರಕ್ತದೊತ್ತಡ, ಬೊಜ್ಜುತನ,
ಕೊಲೆಸ್ಟ್ರಾಲ್ ಪ್ರಮಾಣ ಮಧುಮೇಹ ರೋಗಿಗಳಲ್ಲಿ ಹೆಚ್ಚಾಗಿದ್ದು ಇವುಗಳ ದುಷ್ಪರಿಣಾಮ ಸಾಮಾನ್ಯರಿಗಿಂತ ಹೆಚ್ಚಿನ ತೀವ್ರತೆಯಿಂದ ಆಗುತ್ತದೆ. ಇದಲ್ಲದೆ ರಕ್ತನಾಳಗಳ ಒಳಪದರಿನ ಕಾರ್ಯಕ್ಷಮತೆಯ ವ್ಯತ್ಯಾಸದಿಂದ ಮತ್ತು ರಕ್ತ ಹೆಪ್ಪುಗಟ್ಟುವಿಕೆಯ ಕ್ರಿಯೆ ಮತ್ತು ಹೆಪ್ಪುಗಟ್ಟಿದ ರಕ್ತ ಕರಗಿಸುವ ಶಕ್ತಿಯ ಬದಲಾವಣೆಯಿಂದಾಗಿ ಹೃದಯಾಘಾತದ ಸಂಭವನೀಯತೆ ಮತ್ತು ತೀವ್ರತೆ ಹೆಚ್ಚಾಗುತ್ತದೆ. ಮಧುಮೇಹ ರೋಗಿಗಳು ಆಸ್ಪಿರಿನ್ ಮಾತ್ರೆಯನ್ನು ಸೇವಿಸುವ ಅಗತ್ಯವಿದೆಯೇ? ಮಧುಮೇಹ ರೋಗಿಗಳಿಗೆ ಹೃದಯದ ಅಥವಾ ಇತರೆ ರಕ್ತನಾಳಗಳ ತೊಂದರೆ ಇದ್ದರೆ ಅಂಥವರು ಆಸ್ಪಿರಿನ್ ಗುಳಿಗೆಗಳನ್ನು ಸೇವಿಸಬೇಕು. ರಕ್ತನಾಳಗಳ ತೊಂದರೆ ಇಲ್ಲದಿದ್ದರೆ, ಬೇರೆ ಗಂಡಾಂತರ ಚಿಹ್ನೆಗಳಿದ್ದರೆ ಅಂದರೆ ರಕ್ತದೊತ್ತಡ, ಬೊಜ್ಜುತನ, ಕೊಲೆಸ್ಟ್ರಾಲ್, ಮೂತ್ರದಲ್ಲಿ ಆಲ್ಬಮಿನ್, ಬಂಧುಗಳಲ್ಲಿ ಹೃದಯ ರೋಗ, ಅಂಥ ಸಂದರ್ಭಗಳಲ್ಲೂ ಆಸ್ಪಿರಿನ್ ಮಾತ್ರೆಗಳನ್ನು ಸೇವಿಸುವುದು ಒಳ್ಳೆಯದು. ಎಲ್ಡಿಎಲ್ ಕೊಲೆಸ್ಟ್ರಾಲ್ ಪ್ರಮಾಣ 100 mg/dL ಕಡಿಮೆ ಇರಬೇಕು. 70 mg/dL ಕಡಿಮೆ ಇದ್ದರೆ ಇನ್ನೂ ಉತ್ತಮ ಎಂದು ತಿಳಿದು ಬಂದಿದೆ. ರಕ್ತದೊತ್ತಡದ ಪ್ರಮಾಣ 130/80 ಅಂದರೆ ಸಿಸ್ಟಾಲಿಕ್ 130, ಡಯಾಸ್ಟಾಲಿಕ್ 80 ಕಡಿಮೆ ಇರಬೇಕು. ಹೃದಯದ ಮುಂಜಾಗ್ರತೆಗಾಗಿ ಹೃದಯದ ಕಾಯಿಲೆಯನ್ನು ಮೊದಲೇ ಗುರುತಿಸಿಕೊಳ್ಳುವುದಕ್ಕಾಗಿ ECG, ECO, TMT ಪರೀಕ್ಷೆಗಳನ್ನು ನಿಯಮಿತವಾಗಿ ಮಾಡಿಸಿಕೊಳ್ಳಬೇಕು. ಮಧುಮೇಹ ರೋಗಿಗಳಲ್ಲಿ ಸ್ಟೆಂಟಿಂಗ್ ಮಾಡಬಹುದೇ? ಮಧುಮೇಹ ರೋಗಿಗಳಲ್ಲಿ ಆಂಜಿಯೋಪ್ಲಾಸ್ಟಿ ಮತ್ತು ಸ್ಟೆಂಟಿಂಗ್ ಮಾಡಬಹುದು. ಆದರೆ ಸ್ಟೆಂಟಿಂಗ್ ಮಾಡಿದ ಜಾಗದಲ್ಲಿ ರೋಗ ಮರುಕಳಿಸುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಆದ್ದರಿಂದ ಔಷಧಿ ಲೇಪಿತ ಸ್ಟೆಂಟಿಂಗ್ ಅನ್ನು ಬಳಸುವುದು ಉತ್ತಮ. ಮಧುಮೇಹ ರೋಗಿಗಳಲ್ಲಿ ರಕ್ತನಾಳಗಳ ಅಡೆತಡೆಯಿಂದ ಬಳಲುತ್ತಿದ್ದಲ್ಲಿ ಬೈಪಾಸ್ ಶಸ್ತ್ರಚಿಕಿತ್ಸೆ ಮಾಡಿಸಿಕೊಳ್ಳಬೇಕಾಗುತ್ತದೆ. ಸಕ್ಕರೆಯ ಪ್ರಮಾಣದ ನಿಯಂತ್ರಣ ತುಂಬಾ ಅವಶ್ಯಕ. ಇಲ್ಲವಾದಲ್ಲಿ ಗಾಯಗಳು ಬೇಗನೆ ಮಾಯವಾಗದೆ ಕೀವು ಆಗುವ ಮತ್ತು ರೋಗ ಮರುಕಳಿಸುವ ಸಾಧ್ಯತೆ ಇದೆ. ಎಲ್ಲಾ ಮಧುಮೇಹ ರೋಗಿಗಳು ಕೊಲೆಸ್ಟ್ರಾಲ್ ಕಡಿಮೆ ಮಾಡುವ ಮಾತ್ರೆಗಳನ್ನು ಸೇವಿಸಬೇಕೆ? ಇತ್ತೀಚೆಗೆ ಎಲ್ಲ ಮಧುಮೇಹ ರೋಗಿಗಳಿಗೆ ಕೊಲೆಸ್ಟ್ರಾಲ್ ಕಡಿಮೆ ಮಾಡುವ ಮಾತ್ರೆಗಳನ್ನು ತೆಗೆದುಕೊಳ್ಳುವಂತೆ ತಿಳಿಸಲಾಗುತ್ತಿದೆ. ಕೊಲೆಸ್ಟ್ರಾಲ್ ಪ್ರಮಾಣ ಸರಿಯಾಗಿದ್ದರೂ ಈ ಮಾತ್ರೆಗಳನ್ನು ಬಳಸಿದರೆ ಆರೋಗ್ಯಕರ ಎಂದು ಕಂಡುಬಂದಿದೆ. ಹೃದಯ ರೋಗದ ಸಾಮಾನ್ಯ ಚಿಹ್ನೆಗಳು ಮಧುಮೇಹ ರೋಗಿಗಳಲ್ಲಿ ಕಂಡುಬರುವುದಿಲ್ಲವೇ? ನರಗಳ ತೊಂದರೆಯಿಂದಾಗಿ ಸಾಮಾನ್ಯರಲ್ಲಿ ಕಂಡುಬರುವ ಎದೆ ನೋವು ಕೆಲವು ಮಧುಮೇಹ ರೋಗಿಗಳಲ್ಲಿ ಕಂಡುಬರುವುದಿಲ್ಲ. ಎದೆಯ ಭುಜದ ಮೇಲೆ ಅಥವಾ ಮೇಲ್ಭಾಗದ ಹೊಟ್ಟೆಯಲ್ಲಿ ತೊಂದರೆ ಕಂಡುಬರಬಹುದು. ಅಸಿಡಿಟಿ, ಬೆವರು ಬರುವುದು, ತಲೆ ತಿರುಗುವುದು, ನಿತ್ರಾಣ ಇತ್ಯಾದಿ ಹೃದಯಾಘಾತದ ಸಂಕೇತಗಳಾಗಿರಬಹುದು. ಆದ್ದರಿಂದ ತೊಂದರೆಗಳು ಕಂಡು ಬಂದಾಗ ಸ್ವಯಂ ಚಿಕಿತ್ಸೆ ಮಾಡಿಕೊಳ್ಳದೆ ವೈದ್ಯರನ್ನ ಕಂಡು ಚಿಕಿತ್ಸೆಯನ್ನ ಪಡೆಯುವುದು ಅತ್ಯಂತ ಅವಶ್ಯಕ. ಇನ್ನು ಮಧುಮೇಹದ ಜೊತೆಗೆ ಇರುವ ಇನ್ನೊಂದು ತೊಂದರೆ ಬೊಜ್ಜುತನ. ಅದರ ಬಗ್ಗೆ ಕೆಲವು ಮಾಹಿತಿಗಳನ್ನು ತಿಳಿದುಕೊಳ್ಳೋಣ. ಬೊಜ್ಜುತನ ಎಂದರೇನು? ದೇಹದ ತೂಕ ಎತ್ತರ ಮತ್ತು ಗಾತ್ರಕ್ಕೆ ಅನುಪಾತವಾಗಿರಬೇಕು. ಅಂತಹ ವ್ಯಕ್ತಿಗಳು ಆರೋಗ್ಯವಂತರಾಗಿ ಹೆಚ್ಚಿನ ಜೀವಾವಧಿಯನ್ನು ಅನುಭವಿಸುತ್ತಾರೆ. ದೇಹದ ತೂಕ ಎತ್ತರ ಮತ್ತು ಗಾತ್ರಕ್ಕಿಂತ ಅಧಿಕವಾಗಿದ್ದಲ್ಲಿ ಅದನ್ನು ಬೊಜ್ಜುತನ ಎಂದು ಕರೆಯುತ್ತಾರೆ. ಅಂಕಿ ಅಂಶಗಳ ಪ್ರಕಾರ ಅಂಥವರು ವಿವಿಧ ರೀತಿಯ ಅನಾರೋಗ್ಯದಿಂದ ಬಳಲುವ ಸಂಭವನೀಯತೆಯೇ ಹೆಚ್ಚು. ದೇಹದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಜಿಡ್ಡು ಶೇಖರಣೆ ಆಗುವುದರಿಂದ ದೇಹದ ತೂಕ ಹೆಚ್ಚಾಗಿ ಬೊಜ್ಜುತನ ಬರುತ್ತದೆ. ಯಾವ ರೀತಿಯ ಬೊಜ್ಜುತನ ಆರೋಗ್ಯಕ್ಕೆ ಹಾನಿಕರ? ಎಲ್ಲ ರೀತಿಯ ಬೊಜ್ಜುತನ ಆರೋಗ್ಯಕ್ಕೆ ಹಾನಿಕರವೆಂದೇ ಕಂಡುಬಂದಿದೆ. ಆದರೆ ಹೊಟ್ಟೆಯ ಬೊಜ್ಜುತನ ದೇಹದ ಮೇಲಿನ ಹೆಚ್ಚಿನ ದುಷ್ಪರಿಣಾಮವನ್ನು ಬೀರುತ್ತದೆ. ಸಾಮಾನ್ಯವಾಗಿ ದೇಹದ ತೂಕ ಎಷ್ಟಿರಬೇಕು? ದೇಹದ ತೂಕವು ವಯಸ್ಸು, ಲಿಂಗ, ಎತ್ತರ ಮತ್ತು ಗಾತ್ರಗಳಿಗೆ ಅನುಸಾರವಾಗಿ ಇರುತ್ತದೆ. ಇದನ್ನು ಲಭ್ಯವಿರುವ ವಿವಿಧ ಪಟ್ಟಿಗಳ ಮೂಲಕ ಕಂಡುಹಿಡಿಯಬಹುದು. ಸಾಮಾನ್ಯವಾಗಿ ಎತ್ತರವನ್ನ ಸೆಂಟಿಮೀಟರ್ 100 ಕಳೆದು ಇರಬೇಕಾದ ದೇಹದ ತೂಕವನ್ನ ಕಂಡುಹಿಡಿಯಬಹುದು. ಉದಾಹರಣೆಗೆ 175 cm ಎತ್ತರ ಇದ್ದರೆ 175 - 100 = 75 kg. 175 cm ಎತ್ತರವಿರುವ ವ್ಯಕ್ತಿ 75 kg ಇರಬಹುದು. ಬಾಡಿ ಮಾಸ್ ಇಂಡೆಕ್ಸ್ BMI ಎಂದರೇನು? ಬೊಜ್ಜುತನವನ್ನು ಅಳೆಯಲು BMI ಅನ್ನ ಬಳಸಲಾಗುವುದು. ದೇಹದ ತೂಕ ಮತ್ತು ಎತ್ತರದಿಂದ ಇದನ್ನು ಕಂಡುಹಿಡಿಯಲಾಗುವುದು. ದೇಹದ ತೂಕ KG ಅದರ ವರ್ಗದಲ್ಲಿ ಅದನ್ನ ಎತ್ತರದಿಂದ ಮೀಟರ್ನಲ್ಲಿ ಭಾಗಿಸಿದಾಗ ಬರುವ ಉತ್ತರ. ಸಾಮಾನ್ಯವಾಗಿ BMI 18.5 - 25 ನಡುವೆ ಇರಬೇಕು. 18.5 ಕಡಿಮೆ ಇದ್ದಾಗ ಕಡಿಮೆ ತೂಕದವರೆಂದು, 25 ಹೆಚ್ಚಿದ್ದಾಗ ಅಧಿಕ ತೂಕದವರೆಂದು ವಿಂಗಡಿಸಲಾಗುವುದು. 25-30 ಅಧಿಕ ತೂಕದವರೆಂದು, 30-40 ಬೊಜ್ಜುತನವೆಂದು, 40 ಹೆಚ್ಚಿದ್ದಾಗ ಅತಿ ತೀವ್ರವಾದ ಬೊಜ್ಜುತನವೆಂದು ವಿಂಗಡಿಸಲಾಗುವುದು. BMI ಹೆಚ್ಚಿದಂತೆ ಅನಾರೋಗ್ಯದ ಸಂಭವನೀಯತೆಯು ಕೂಡ ಹೆಚ್ಚಾಗುತ್ತದೆ. ಸೊಂಟದ ಮತ್ತು ಪುಷ್ಟದ ಸುತ್ತಳತೆಯ ಉಪಯೋಗವೇನು? ಸಾಮಾನ್ಯವಾಗಿ ಸೊಂಟದ ಸುತ್ತಳತೆ ಕಡಿಮೆ ಇದ್ದು ಪುಷ್ಟದ ಸುತ್ತಳತೆ ಹೆಚ್ಚಾಗಿರಬೇಕು. ಆದರೆ ಜಿಡ್ಡಿನ ಪ್ರಮಾಣ
ಹೆಚ್ಚಾಗಿ ತೂಕ ಹೆಚ್ಚಿದಂತೆ ಸೊಂಟದ ಸುತ್ತಳತೆ ಹೆಚ್ಚಾಗುತ್ತದೆ. ಸಾಮಾನ್ಯವಾಗಿ ಸೊಂಟದ ಮತ್ತು ಪುಷ್ಟದ ಸುತ್ತಳತೆ ಅನುಪಾತ 0.8 ಕಡಿಮೆ ಇದ್ದರೆ ಆರೋಗ್ಯಕ್ಕೆ ಉತ್ತಮ ಎಂದು ಕಂಡುಬಂದಿದೆ. ಸೊಂಟದ ಸುತ್ತಳತೆ ಪುರುಷರಲ್ಲಿ 94 ಗಿಂತ ಕಡಿಮೆ, ಮಹಿಳೆಯರಲ್ಲಿ 80 ಗಿಂತ ಕಡಿಮೆ ಇದ್ದರೆ ಆರೋಗ್ಯಕರ. ವಿಶ್ವದಲ್ಲಿ ಬೊಜ್ಜುತನದಿಂದ ಬಳಲುತ್ತಿರುವವರ ಸಂಖ್ಯೆ ಹೆಚ್ಚಾಗುತ್ತಿದೆಯೇ? ಅದರಿಂದಾಗುವ ದುಷ್ಪರಿಣಾಮಗಳು ಏನು? ಜೀವನ ಶೈಲಿಯ ಬದಲಾವಣೆಯಿಂದಾಗಿ ನಿತ್ಯ ವ್ಯಾಯಾಮ ಕಡಿಮೆಯಾಗುತ್ತಿದೆ. ಇದರಿಂದ ಅಧಿಕ ತೂಕದ ಅಥವಾ ಬೊಜ್ಜುತನದ ಸಮಸ್ಯೆ ಹೆಚ್ಚಾಗುತ್ತಿದೆ. ವಿಶ್ವದ ಸುಮಾರು 60% ಪುರುಷರು ಮತ್ತು 50% ಮಹಿಳೆಯರಲ್ಲಿ BMI 25 ಹೆಚ್ಚಿದೆ ಎಂದು ತಿಳಿದು ಬಂದಿದೆ. ವಿಶ್ವದಲ್ಲಿ 1.6 ಬಿಲಿಯನ್ ವಯಸ್ಕರು ಹೆಚ್ಚಿನ ತೂಕವನ್ನು ಹೊಂದಿದವರಾಗಿದ್ದು ಸುಮಾರು 22 ದಶಲಕ್ಷ ಮಕ್ಕಳಲ್ಲಿ ಸಹ ಈ ತೊಂದರೆ ಕಂಡು ಬಂದಿರುವುದು ಕಳವಳಕಾರಿ ವಿಷಯ. ಕ್ರಿಸ್ತಶಕ 2015 2.6 ಬಿಲಿಯನ್ ವಯಸ್ಕರಲ್ಲಿ ಬೊಜ್ಜುತನ ಇತ್ತು ಎಂದು ತಿಳಿದು ಬಂದಿದೆ. ಬೊಜ್ಜುತನದಿಂದಾಗಿ ದುಷ್ಪರಿಣಾಮಗಳೇನು? ದೇಹದ ನಾನಾ ಭಾಗಗಳ ಮೇಲೆ ಬೊಜ್ಜುತನದ ದುಷ್ಪರಿಣಾಮಗಳು ಉಂಟಾಗುತ್ತದೆ. ಸಂಧಿವಾತ, ಮಧುಮೇಹ, ಹೃದಯಾಘಾತ, ವಿವಿಧ ರೀತಿಯ ಕ್ಯಾನ್ಸರ್ಗಳು, ಪಿತ್ತಕೋಶದಲ್ಲಿ ಹರಳು, ರಕ್ತದೊತ್ತಡ ಇತ್ಯಾದಿ ಬೊಜ್ಜುತನ ಇರುವವರಲ್ಲಿ ಸಾಮಾನ್ಯ. ಮಧುಮೇಹ ರೋಗ ಬೊಜ್ಜುತನವಿರುವವರಲ್ಲಿ ಸಾಮಾನ್ಯವೇನು? ಮಧುಮೇಹ ರೋಗದ ಸಂಭವನೀಯತೆ ಬೊಜ್ಜುತನ ಇರುವವರಲ್ಲಿ 4 ಹೆಚ್ಚು ಎಂದು ತಿಳಿದು ಬಂದಿದೆ. ಬೊಜ್ಜುತನ ಇರುವವರಲ್ಲಿ ಇನ್ಸುಲಿನ್ ಪ್ರತಿರೋಧಕ ಶಕ್ತಿ ಹೆಚ್ಚಾಗಿದ್ದು ಇದು ಇನ್ಸುಲಿನ್ ಕಾರ್ಯಕ್ಷಮತೆಯನ್ನು ಕಡಿಮೆಗೊಳಿಸುತ್ತದೆ. ತೂಕ ಹೆಚ್ಚುವುದಕ್ಕೆ ಕಾರಣ ಏನು? ಬೊಜ್ಜುತನಕ್ಕೆ ಕಾರಣ ಏನು? ದೇಹ ತೂಕ ಕಡಿಮೆ ಮಾಡುವುದರಿಂದ ಆಗುವ ಉಪಯೋಗವೇ? ದೇಹದ ತೂಕ ನಾವು ಸೇವಿಸುವ ಆಹಾರ, ಅಂದರೆ ತೆಗೆದುಕೊಳ್ಳುವ ಕ್ಯಾಲರೀಸ್ ಮತ್ತು ನಾವು ನಿತ್ಯ ಮಾಡುವ ಕೆಲಸದ ಅನುಪಾತದ ಮೇಲೆ ಅವಲಂಬಿತವಾಗಿದೆ. ಆಹಾರ ಸೇವನೆ ಹೆಚ್ಚಾಗಿದ್ದು ಮಾಡುವ ಕೆಲಸ ಕಡಿಮೆಯಾಗಿದ್ದಲ್ಲಿ ನಾವು ಸೇವಿಸುವ ಕ್ಯಾಲರೀಸ್ ಜಿಡ್ಡಿನ ರೂಪದಲ್ಲಿ ಶೇಖರಣೆಯಾಗಿ ದೇಹದ ತೂಕ ಹೆಚ್ಚಾಗುವಂತೆ ಮಾಡುತ್ತದೆ. ನಾವು ಸೇವಿಸುವ ಆಹಾರ ಪ್ರಮಾಣ ಕಡಿಮೆ ಇದ್ದು ಕೆಲಸ ಹೆಚ್ಚು ಮಾಡಿದರೆ ದೇಹದಲ್ಲಿ ಶೇಖರಣೆ ಇರುವ ಜಿಡ್ಡು ಕ್ಯಾಲರೀಸ್ ಕ್ಯಾಲರೀಸ್ ಆಗಿ ಉಪಯೋಗಿಸಲ್ಪಟ್ಟು ದೇಹದ ತೂಕ ಕಡಿಮೆಯಾಗುತ್ತದೆ. 7500 ಕಿಲೋ ಕ್ಯಾಲರೀಸ್ ಹೆಚ್ಚಾಗಿ ಸೇವಿಸಿದರೆ 1 ಕೆಜಿ ತೂಕ ಹೆಚ್ಚಾಗುತ್ತದೆ. ಬೊಜ್ಜುತನಕ್ಕೆ ಕಾರಣ, ಸಾಮಾನ್ಯವಾಗಿ ಬೊಜ್ಜುತನಕ್ಕೆ ವಿಶೇಷವಾದ ಕಾರಣ ದೊರಕುವುದಿಲ್ಲ. ದೇಹದ ಜಡತ್ವ ಮತ್ತು ಹೆಚ್ಚಿನ ಆಹಾರ ಸೇವನೆಯಿಂದ ಜಿಡ್ಡಿನ ಶೇಖರಣೆ ಹೆಚ್ಚಾಗಿ ಬೊಜ್ಜು ಬರುತ್ತದೆ. ಆದರೆ ಕೆಲವು ಸಂದರ್ಭದಲ್ಲಿ ಗ್ರಂಥಿಗಳ ತೊಂದರೆಯಿಂದ, ಹಾರ್ಮೋನು ಅಥವಾ ಮಾತ್ರೆಗಳ ಸೇವನೆಯಿಂದ ದೇಹದ ತೂಕ ಹೆಚ್ಚಾಗಬಹುದು. ಕೆಲವೊಮ್ಮೆ ದೇಹದಲ್ಲಿ ನೀರಿನ ಶೇಖರಣೆಯಿಂದ ದೇಹದ ತೂಕ ಹೆಚ್ಚಾಗಬಹುದು, ಆದರೆ ಅದನ್ನು ಬೊಜ್ಜುತನ ಎಂದು ಕರೆಯುವುದಿಲ್ಲ. ದೇಹದ ತೂಕ ಕಡಿಮೆಗೊಳಿಸುವುದರಿಂದ ಆಗುವ ಉಪಯೋಗವೇನು? ದೇಹದ ತೂಕ ಕಡಿಮೆಗೊಳಿಸುವುದರಿಂದ ದೈಹಿಕ ಮತ್ತು ಮಾನಸಿಕ ಸ್ವಾಸ್ಥ್ಯ ವೃದ್ಧಿಸುತ್ತದೆ. ಇದಲ್ಲದೆ ರಕ್ತದೊತ್ತಡ, ಸಕ್ಕರೆ ಮತ್ತು ಕೊಲೆಸ್ಟ್ರಾಲ್ ಪ್ರಮಾಣದಲ್ಲಿ ಪ್ರಮಾಣ ರಕ್ತದಲ್ಲಿ ಕಡಿಮೆಯಾಗುವುದು. 1 ಕೆಜಿ ಹೆಚ್ಚಿನ ತೂಕ ಕಡಿಮೆಯಾದರೆ 2-3 mm ಆಫ್ ಮರ್ಕರಿ ರಕ್ತದೊತ್ತಡ, 3% ಕೊಲೆಸ್ಟ್ರಾಲ್ ಮತ್ತು 5% ಸಕ್ಕರೆಯ ಪ್ರಮಾಣ ಕಡಿಮೆಯಾಗುತ್ತದೆ. ಅದಲ್ಲದೆ ಮಧುಮೇಹ ಸಂಭವನೀಯತೆ 16% ಕಡಿಮೆಯಾಗುತ್ತದೆ. ಹೆಚ್ಚಿನ ತೂಕ ಕಡಿಮೆಗೊಳಿಸಿದಾಗ ಬಳಸಬೇಕಾದ ಮಾತ್ರೆಗಳ ಪ್ರಮಾಣ ಕೂಡ ಕಡಿಮೆಯಾಗುತ್ತದೆ. ಪ್ರಾಥಮಿಕ ಸಂದರ್ಭದಲ್ಲಿ ರಕ್ತದೊತ್ತಡಕ್ಕೆ, ಮಧುಮೇಹ ರೋಗಕ್ಕೆ ಮಾತ್ರೆಗಳ ಅವಶ್ಯಕತೆ ಇರುವುದಿಲ್ಲ. ಕೇವಲ ದೇಹದ ತೂಕ ಕಡಿಮೆ ಮಾಡಿ ನಿತ್ಯ ವ್ಯಾಯಾಮ ಹಾಗೂ ಉತ್ತಮ ಜೀವನ ಶೈಲಿಯಿಂದ ನಿಯಂತ್ರಿಸಬಹುದು. ಬೊಜ್ಜುತನ ಇರುವವರು ದೇಹದ ತೂಕವನ್ನು ಎಷ್ಟು ಕಡಿಮೆ ಮಾಡಬೇಕು? ಕಡಿಮೆ ಮಾಡಿಕೊಳ್ಳಲು ಮಾಡಬೇಕಾದ ಉಪಾಯಗಳೇನು? ಮಾತ್ರೆಗಳನ್ನು ಬಳಸಬಹುದೇ? ಶಸ್ತ್ರಚಿಕಿತ್ಸೆಯ ಅವಶ್ಯಕತೆ ಇದೆ? ಸಾಮಾನ್ಯವಾಗಿ ಎಲ್ಲ ಬೊಜ್ಜುತನವನ್ನು ಕಳೆದುಕೊಂಡು ತೂಕವನ್ನು ಎತ್ತರ ಗಾತ್ರಗಳಿಗೆ ಅನುಪಾತವಾಗಿ ಮಾಡಿಕೊಳ್ಳಬೇಕೆನ್ನುವುದು ಗುರಿಯಾದರೂ ಅದು ಕಠಿಣ ಎಂದು ತಿಳಿದು ಬಂದಿದೆ. ಆದ್ದರಿಂದ ವೈದ್ಯರು ಈಗಿರುವ ತೂಕದ 10% ತೂಕವನ್ನು ಪ್ರಥಮವಾಗಿ ಕಳೆದುಕೊಳ್ಳಲು ಹೇಳುತ್ತಾರೆ. ಅದನ್ನು ಸರಳವಾಗಿ ಸಾಧಿಸಬಹುದು ಮತ್ತು ನಿಯಂತ್ರಿಸಬಹುದು. ಹೆಚ್ಚಿನ ತೂಕ ಕಳೆದುಕೊಳ್ಳಲು ಮುಂದೆ ಪ್ರಯತ್ನಿಸುವುದಕ್ಕಿಂತ ತೂಕ ಹೆಚ್ಚಾಗದಂತೆ ನೋಡಿಕೊಳ್ಳುವುದು ಉತ್ತಮ. ಮಿತ ಆಹಾರ ಸೇವನೆ, ನಿತ್ಯ ವ್ಯಾಯಾಮದಿಂದ ದೇಹದ ತೂಕವನ್ನು ಕಡಿಮೆ ಮಾಡಬಹುದು. ಸುಮಾರು 7500 ಕಿಲೋ ಕ್ಯಾಲರಿ ವ್ಯಯಿಸಿದರೆ 1 ಕೆಜಿ ತೂಕ ಕಡಿಮೆಯಾಗುತ್ತದೆ. ನಿರಂತರ ಜೀವನ ಶೈಲಿಯ ಬದಲಾವಣೆಯಿಂದ ದೇಹದ ತೂಕವನ್ನು ಕಾಲಕ್ರಮೇಣ ಕಡಿಮೆ ಮಾಡಿದರೆ ಯಾವುದೇ ದುಷ್ಪರಿಣಾಮವಾಗುವುದಿಲ್ಲ. ಇದಲ್ಲದೆ ಕೆಲವು ರೀತಿಯ ಮಾತ್ರೆಗಳ ಬಳಕೆಯಿಂದ, ಶಸ್ತ್ರಚಿಕಿತ್ಸೆಯ ಸಹಾಯದಿಂದ ದೇಹದ ತೂಕವನ್ನು ಕಡಿಮೆ ಮಾಡಿಕೊಳ್ಳಬಹುದು. ದೇಹದ ತೂಕವನ್ನು ಜೀವನ ಶೈಲಿಯ ಬದಲಾವಣೆಯಿಂದ ಕಡಿಮೆ ಮಾಡಿಕೊಳ್ಳಬೇಕು. ಇದು ಆಗದೇ ಇದ್ದರೆ ವೈದ್ಯರ ಸಲಹೆಯ ಮೇರೆಗೆ ಮಾತ್ರೆಗಳನ್ನು ಬಳಸಬಹುದು. ಮಾತ್ರೆಗಳ ಮೂಲಕ 5-10% ಅಧಿಕ ತೂಕವನ್ನು ಕಡಿಮೆ ಮಾಡಬಹುದು. ಅತಿ ಹೆಚ್ಚಿನ ತೂಕವನ್ನು ಬಹಳಷ್ಟು ಕಡಿಮೆ ಮಾಡಲು ಸಾಧ್ಯವಿರುವುದಿಲ್ಲ. ಮಾತ್ರೆಗಳಿಂದ ದೇಹದ ಮೇಲೆ ದುಷ್ಪರಿಣಾಮವಾಗುವ ಸಾಧ್ಯತೆ ಇರುವುದರಿಂದ ವೈದ್ಯರ ಸಲಹೆಯ ಮೇರೆಗೆ ಮಾತ್ರ ಔಷಧಗಳನ್ನು ಸೇವಿಸಬೇಕು. ಅತಿಯಾದ ಬೊಜ್ಜುತನ,
ಜೀವನ ಶೈಲಿಯಿಂದಾಗಲಿ ಮಾತ್ರೆಗಳಿಂದಾಗಲಿ ನಿಯಂತ್ರಿಸುವುದು ಅಸಾಧ್ಯ. ಅಂತ ಸಂದರ್ಭದಲ್ಲಿ ಶಸ್ತ್ರಚಿಕಿತ್ಸೆಯ ಮೂಲಕ ದೇಹದ ಅಧಿಕ ತೂಕವನ್ನು ಕಡಿಮೆ ಮಾಡಬೇಕಾಗುತ್ತದೆ. ಶಸ್ತ್ರಚಿಕಿತ್ಸೆಯಲ್ಲಿ ಮತ್ತು ನಂತರವೂ ಗಂಡಾಂತರ ಇರುವುದರಿಂದ ಇದನ್ನು ಕೇವಲ ಕೆಲವೇ ಸಂದರ್ಭಗಳಲ್ಲಿ ಕೊನೆಯ ಅಸ್ತ್ರವನ್ನಾಗಿ ಬಳಸುತ್ತಾರೆ. ಇನ್ನು ಮಧುಮೇಹ ರೋಗಿಗಳಲ್ಲಿ ನಾವು ಆಗಾಗ ಕಾಣುವುದು ಸಕ್ಕರೆಯ ಪ್ರಮಾಣ ಕಡಿಮೆಯಾಗುವುದು, ಹೈಪೋಗ್ಲೈಸೀಮಿಯಾ. ಇದರ ಬಗ್ಗೆ ಕೆಲವು ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಸಕ್ಕರೆಯ ಪ್ರಮಾಣ ಕಡಿಮೆಯಾದರೆ ಏನಾಗುತ್ತದೆ? ದೇಹದ ಎಲ್ಲಾ ಕಾರ್ಯಗಳಿಗೆ ಗ್ಲೂಕೋಸ್ ಶಕ್ತಿಯ ಮೂಲ ರೂಪ, ಅದರಲ್ಲೂ ಮೆದುಳಿನ ಕಾರ್ಯ ಇದರ ಮೇಲೆ ಅವಲಂಬಿತವಾಗಿರುತ್ತದೆ. ಎಲ್ಲಾ ಜೀವಕೋಶಗಳು ಸರಿಯಾಗಿ ಕಾರ್ಯನಿರ್ವಹಿಸಬೇಕಾದರೆ ರಕ್ತದಲ್ಲಿ ಗ್ಲೂಕೋಸ್ನ ಪ್ರಮಾಣ ಸರಿಯಾಗಿರಬೇಕು. ಯಾವುದೇ ಕಾರಣದಿಂದ ಸಕ್ಕರೆಯ ಪ್ರಮಾಣ ಕಡಿಮೆಯಾದರೆ ಜೀವಕೋಶಗಳಿಗೆ ಶಕ್ತಿಯ ಕೊರತೆ ಉಂಟಾಗುತ್ತದೆ. ಅದು ಅತಿ ತೀವ್ರವಾದರೆ ಮತ್ತು ದೀರ್ಘಕಾಲದವರೆಗೆ ಇದ್ದರೆ ಜೀವಕೋಶಗಳು ಸಾಯಬಹುದು. ರಕ್ತದಲ್ಲಿ ಸಕ್ಕರೆಯ ಪ್ರಮಾಣ ಅಧಿಕವಾಗಿ ಕಡಿಮೆಯಾದರೆ ಅತಿಯಾದ ಹಸಿವಾಗುವಿಕೆ, ಬೆವರು ಬರುವುದು, ಗಾಬರಿಯಾಗುವುದು, ನಿತ್ರಾಣ, ಎದೆಬಡಿತ ಹೆಚ್ಚಾಗುವುದು, ತಲೆನೋವು, ತಲೆ ತಿರುಗುವುದು, ಇದಲ್ಲದೆ ಮೆದುಳಿನ ಮೇಲೆ ದುಷ್ಪರಿಣಾಮ ಹೆಚ್ಚಾದಾಗ ಎಚ್ಚರ ತಪ್ಪುವಿಕೆ, ಮೂರ್ಛಾವಸ್ಥೆ, ಫಿಟ್ಸ್, ದೃಷ್ಟಿಮಾಂದ್ಯತೆ, ಮಾಂದ್ಯತೆಯ ಜೊತೆಗೆ ತೀವ್ರ ಕೋಮಾದಲ್ಲಿ ಕೂಡ ಕೊನೆಗೊಳ್ಳಬಹುದು. ಸಕ್ಕರೆಯ ಪ್ರಮಾಣ ಕಡಿಮೆಯಾದಾಗ ಶಕ್ತಿಯ ಕೊರತೆಯಿಂದಾಗಿ ಮೆದುಳಿನ ಜೀವಕೋಶಗಳು ಶಾಶ್ವತವಾಗಿ ಹಾನಿಗೊಳಗಾಗಬಹುದು. ತೀವ್ರ ಕೋಮದಿಂದಾಗಿ ಪುನಶ್ಚೇತನಗೊಳ್ಳುವ ಸಂಭವನೀಯತೆಯೂ ಕಡಿಮೆಯಾಗಬಹುದು. ಮಾತ್ರೆಗಳನ್ನು ಅಥವಾ ಇನ್ಸುಲಿನ್ ಬಳಸುತ್ತಿರುವ ಮಧುಮೇಹ ರೋಗಿಗಳು ಕೆಲವೊಮ್ಮೆ ಸಕ್ಕರೆ ಕಡಿಮೆಯಾಗಿ ತೊಂದರೆಯನ್ನು ಅನುಭವಿಸುತ್ತಾರೆ. ಮಧುಮೇಹ ರೋಗಿಗಳು ಪ್ರಥಮವಾಗಿ ಚಿಕಿತ್ಸೆಯನ್ನು ಆರಂಭಿಸಿದಾಗ ಇಂತಹ ಸಂಭವನೀಯತೆ ಹೆಚ್ಚು. ಮಾತ್ರೆಗಳನ್ನು ಅಥವಾ ಇನ್ಸುಲಿನ್ ತೆಗೆದುಕೊಂಡ ನಂತರ ಸರಿಯಾಗಿ ಆಹಾರ ಸೇವಿಸದಿದ್ದರೆ ಸಕ್ಕರೆಯ ಪ್ರಮಾಣ ಕಡಿಮೆಯಾಗುವುದು. ಅದಲ್ಲದೆ ಮಾತ್ರೆಗಳ ಅಥವಾ ಇನ್ಸುಲಿನ್ ಪ್ರಮಾಣ ಅವಶ್ಯಕತೆಗಿಂತ ಹೆಚ್ಚು ತೆಗೆದುಕೊಂಡಾಗಲೂ ಸಕ್ಕರೆಯ ಪ್ರಮಾಣ ಅಧಿಕವಾಗಿ ಕಡಿಮೆಯಾಗಬಹುದು. ಸಕ್ಕರೆಯ ಪ್ರಮಾಣ ಕಡಿಮೆಯಾಗುತ್ತಿರುವ ಚಿಹ್ನೆಗಳು ಕಂಡು ಬಂದಾಗ ತಕ್ಷಣ ಆಹಾರ ಸೇವನೆ ಮಾಡಬೇಕು. ಮಧುಮೇಹ ರೋಗಿಗಳು ಯಾವಾಗಲೂ ಚಾಕ್ಲೇಟ್, ಸಕ್ಕರೆ ಅಥವಾ ಗ್ಲೂಕೋಸ್ ಪುಡಿಯನ್ನ ಹತ್ತಿರದಲ್ಲಿ ಬೇಗನೆ ದೊರಕುವಂತೆ ಇಟ್ಟುಕೊಳ್ಳಬೇಕು. ಸಕ್ಕರೆಯ ಪ್ರಮಾಣ ಕಡಿಮೆಯಾಗಿ ರೋಗಿ ಪ್ರಜ್ಞೆ ತಪ್ಪಿದರೆ ಅಂಥವರನ್ನು ತಕ್ಷಣವೇ ಆಸ್ಪತ್ರೆಗೆ ಸೇರಿಸಿ ಇಂಜೆಕ್ಷನ್ ಮೂಲಕ ಗ್ಲೂಕೋಸ್ ಅನ್ನ ಕೊಡಬೇಕು. ಗ್ಲುಕೋಗಾನ್ ಇಂಜೆಕ್ಷನ್ ಲಭ್ಯವಿದ್ದರೆ ಅದನ್ನು ನೀಡಿ ರಕ್ತದಲ್ಲಿನ ಸಕ್ಕರೆಯ ಪ್ರಮಾಣವನ್ನು ತಕ್ಷಣವೇ ಹೆಚ್ಚಿಸಬಹುದು. ಸಕ್ಕರೆಯ ಪ್ರಮಾಣ ಎಷ್ಟು ಅವಧಿಯವರೆಗೆ ಕಡಿಮೆಯಾಗುವುದು, ಇದು ಮಾತ್ರೆಗಳ ಪರಿಣಾಮದ ಅವಧಿ ಮತ್ತು ತೆಗೆದುಕೊಂಡ ಇನ್ಸುಲಿನ್ನ ಪರಿಣಾಮದ ಅವಧಿಯ ಮೇಲೆ ಅವಲಂಬಿತವಾಗಿರುತ್ತದೆ. ದೀರ್ಘಕಾಲ ಪರಿಣಾಮ ಇರುವ ಮಾತ್ರೆಗಳನ್ನು ಅಥವಾ ಇನ್ಸುಲಿನ್ ಬಳಸಿದರೆ ಅದರ ಪ್ರಮಾಣ ಕಡಿಮೆಯಾಗುವವರೆಗೂ ಪರಿವೀಕ್ಷಣೆಯಲ್ಲಿ ಇರಿಸಬೇಕು. ಹಾಗಾಗಿ ಮಧುಮೇಹ ಕಾಯಿಲೆ ಇರುವವರು ಸಕ್ಕರೆ ಕಡಿಮೆಯಾದಾಗ ಆಗುವ ಚಿಹ್ನೆಗಳು, ಸಕ್ಕರೆ ಜಾಸ್ತಿ ಆದರೆ ಆಗುವಂತಹ ಚಿಹ್ನೆಗಳು, ಸಕ್ಕರೆ ಹೆಚ್ಚಾದಾಗ ಅದನ್ನ ಪ್ರಮಾಣದಲ್ಲಿ ನಿಯಂತ್ರಣ ಮಾಡದಿದ್ದರೆ ಆಗುವಂತಹ ದುಷ್ಪರಿಣಾಮಗಳು, ಅವುಗಳನ್ನು ನಾವು ಹೇಗೆ ತಡೆಯಬಹುದು, ಅವುಗಳನ್ನು ತಡೆಯುತ್ತಾ ಒಂದು ಒಳ್ಳೆಯ ಆರೋಗ್ಯವಂತ ಜೀವನವನ್ನ ನಡೆಸಲಿಕ್ಕೆ ಈ ಎಲ್ಲ ವಿಚಾರಗಳನ್ನ ನಾವು ತಿಳಿದುಕೊಂಡಿರಬೇಕು. ಆ ವಿಚಾರಗಳನ್ನ ತಿಳಿದುಕೊಳ್ಳುತ್ತಾ ಮಧುಮೇಹ ಬಂದವರ ಜೀವನ ಸುಗಮವಾಗಿ ಸಾಗುವ ಹಾಗೆ, ಅದರಿಂದ ಹೆಚ್ಚು ದುಷ್ಪರಿಣಾಮಗಳು ಆಗದ ಹಾಗೆ ಬದುಕುವಂತಾಗ್ಲಿ ಅಂತ ಹಾರೈಸ್ತಾ ಮಧುಮೇಹ ಜೀವನ ಸಂಗಾತಿ ಪುಸ್ತಕದ ವಾಚನ ಈ ವಾರಕ್ಕೆ ಕೊನೆಗೊಳ್ಳುತ್ತದೆ. ಎಲ್ಲರಿಗೂ ಪ್ರೀತಿಯ ನಮಸ್ಕಾರ.